ಈಗ ಏಳನೇ ಲೆಕ್ಕ ಮಾಡೋಣ. ಕಂಚಿಡ ಏಳನೇ ಲೆಕ್ಕ ಕಂಚಿಡ ನೋಡ್ರಿ. ಆ ಲೆಕ್ಕ ಬರ್ಕೊಳ್ಬೇಕಾದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಲಾಗ್ ವೈನು ಈ ಕಡೆ ತಗೊಂಡ್ಬಿಡ್ತೀನಿ. ಗೊತ್ತಾಯ್ತಲ್ಲ, ಎಕ್ಸ್ ಇಂಟು ವೈ ಮೈನಸ್ ಲಾಗ್ ವೈ ಈಸ್ ಈಕ್ವಲ್ ಟು ಸಿ. ಯಾಕೆ ಹೇಳ್ರಿ? ಅದು ಇಂಪ್ಲಿಸಿಟ್ ಫಂಕ್ಷನ್. ಆದ್ರಿಂದ ಡಿಫ್ರೆನ್ಶಿಯೇಟ್ ಮಾಡೋಣ ನೋಡ್ರಿ. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವೈ ಡ್ಯಾಶ್ ಅಂತ ಬರಬೇಕು. ಇದು ಪ್ರಾಡಕ್ಟ್ ಉಳ್ಳ ಫಸ್ಟ್ ಇಂಟು ಡಿಫ್ರೆನ್ಶಿಯೇಷನ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿಫ್ರೆನ್ಶಿಯೇಷನ್ ಆಫ್ ಫಸ್ಟ್ ಕರೆಕ್ಟಾ? ಮೈನಸ್ ಲಾಗಿಗೆ ಒನ್ ಬೈ ವೈ ಕರೆಕ್ಟಾ? ಲಾಗಿ ಆಯ್ತು. ವೈಗೆ ವೈ ಡ್ಯಾಶ್ ಈಸ್ ಈಕ್ವಲ್ ಟು ಸಿಗೆ ಜೀರೋ ಕರೆಕ್ಟಾ? ವೈಯಿಂದ ಎಲ್ಲದನ್ನು ಗುಣಿಸ್ತಾ ಹೋಗ್ತೀನಿ. ಇದನ್ನು ವೈಯಿಂದ ಗುಣಿಸಿದ್ರೆ ಎಕ್ಸ್ ಇಂಟು ವೈ ಇಂಟು ವೈ ಡ್ಯಾಶ್ ಅಂತಾಯ್ತು. ಪ್ಲಸ್ ಇದನ್ನು ವೈಯಿಂದ ಗುಣಿಸಿದ್ರೆ ವೈ ಸ್ಕ್ವೇರ್ ಆಯ್ತು. ಮೈನಸ್ ಇದನ್ನ ವೈಯಿಂದ ಗುಣಿಸಿದ್ರೆ ವೈ ಡ್ಯಾಶ್ ಆಯ್ತು ಈಸ್ ಈಕ್ವಲ್ ಟು ಜೀರೋ ಕರೆಕ್ಟಾ ಸರ್? ಆ ಇದು ಅರ್ಥ ಆಯ್ತಾ ಇದು ಏನು ಮಾಡಿದ್ದೀನಿ ಅಂತ? ಆ ನೆಕ್ಸ್ಟ್ ಏನು ನೋಡಿರಿ, ಇವೆರಡರಲ್ಲೂ ಕಾಮನ್ ಇರೋದು ವೈ ಡ್ಯಾಶು ಹೊರಗೆ ತೆಗೆದ್ರೆ ಎಕ್ಸ್ ಇಂಟು ವೈ ಮೈನಸ್ ಒನ್ ಆಯಿತು ಅಲ್ವಾ? ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಜೀರೋ ಅಂತಾಯ್ತು ಕರೆಕ್ಟಾ? ನಾನೇನು ಮಾಡ್ತೀನಿ, ಈ ವೈ ಸ್ಕ್ವೇರ್ ಈ ಕಡೆ ಹಾಕ್ತೀನಿ. ವೈ ಡ್ಯಾಶ್ ಈಸ್ ಈಕ್ವಲ್ ಟು ಮೈನಸ್ ವೈ ಸ್ಕ್ವೇರು ಕರೆಕ್ಟಾ? ಈ ಕಡೆ ಇರೋದೇನು ವೈ ಡ್ಯಾಶ್ ಇಂಟು ಎಕ್ಸ್ ಇಂಟು ವೈ ಮೈನಸ್ ಒನ್ ಅಂತ ಕರೆಕ್ಟಾ? ವೈ ಡ್ಯಾಶ್ ಈಸ್ ಈಕ್ವಲ್ ಟು ಇದನ್ನ ತಳಕ್ಕೆ ಬರ್ತೀನಿ, ಮೈನಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಇಂಟು ವೈ ಮೈನಸ್ ಒನ್ ಕರೆಕ್ಟಾ? ವೈ ಡ್ಯಾಶ್ ಈಸ್ ಈಕ್ವಲ್ ಟು ಮೇಲೂ ಮೈನಸಿಂದ ಗುಣಿಸೋಣ ವೈ ಸ್ಕ್ವೇರ್ ಆಯಿತು, ತಳಗಡೆ ಮೈನಸಿಂದ ಗುಣಿಸಿದ್ರೆ ಉಲ್ಟಾ ಆಗುತ್ತೆ ನೋಡ್ರಿ. ನಿಮ್ಮ ಉತ್ತರ ಬಂತೇನು ಅಂತ ಬಂತಾ? ಎರಡನೇ ಲೆಕ್ಕ ಮಾಡೋಣ. ಕನ್ಸಿಡರ್ ಎಷ್ಟದು? ಎಂಟೇದು. ಕನ್ಸಿಡರ್ ಏನಂತ ಇದೆ ಅಲ್ಲಿ, ವೈ ಮೈನಸ್ ಕಾಸ್ ವೈ ಆ ಎಕ್ಸನ್ನು ಈ ಕಡೆ ತಗೊಂಡ್ಬಿಡ್ತೀನಿ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ಅಂತ ಕರೆಕ್ಟಾ? ಯಾಕೆ? ಇಂಪ್ಲಿಸಿಟ್ ಫಂಕ್ಷನ್ನು. ಡಿಫ್ರೆನ್ಶಿಯೇಟ್ ಮಾಡೋಣ, ಡಿಫ್ರೆನ್ಶಿಯೇಟ್ ಮಾಡೋಣ ನೋಡ್ರಿ. ವೈ ಡ್ಯಾಶ್ ಅಂತ ಇಟ್ಕೊಂಡಿದ್ದಾನೆ, ಡಿಫ್ರೆನ್ಶಿಯೇಟ್ ಮಾಡೋಣ. ವೈ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವೈ ಡ್ಯಾಶ್ ಮೈನಸ್ ಕಾಸಿಗೆ ಮೈನಸ್ ಸೈನ್ ವೈ ಕರೆಕ್ಟಾ? ಕಾಸಿಗಾತು ವೈಗೆ ವೈ ಡ್ಯಾಶ್ ಮೈನಸ್ ಎಕ್ಸಿಗೆ ಒಂದು ಈಸ್ ಈಕ್ವಲ್ ಟು ಜೀರೋ ಕರೆಕ್ಟಾ? ಇದು ವೈ ಡ್ಯಾಶು ಪ್ಲಸ್ ಇದು ಇದು ಸೇರಿದ್ರೆ ವೈ ಡ್ಯಾಶ್ ಇಂಟು ಸೈನ್ ವೈ ಹೌದಾ? ಸೈನ್ ವೈ ಮೈನಸ್ ಒನ್ ಈಸ್ ಈಕ್ವಲ್ ಟು ಜೀರೋ ಕರೆಕ್ಟಾ? ಇವೆರಡರಲ್ಲೂ ಕಾಮನ್ ಇಡೋದು ವೈ ಡ್ಯಾಶು ಇಂಟು ಒನ್ ಪ್ಲಸ್ ಸೈನ್ ವೈ ಈಸ್ ಈಕ್ವಲ್ ಟು ಒನ್ ಕರೆಕ್ಟಾ? ಇದು ಅರ್ಥ ಆಗ್ತಿದೆ ಅಲ್ವಾ? ರೈಟ್. ಈಗ ವೈ ಡ್ಯಾಶ್ ಅಂದರೆ ಒನ್ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ವೈ ಅಂತ ಹೌದಾ? ವೈ ಡ್ಯಾಶ್ ಅಂದ್ರೇನು? ಇಷ್ಟ ಆಯ್ತು. ಅರ್ಥ ಆಗ್ತಾ ಇದು? ಒಂದು ನಿಮಿಷ, ಇಲ್ಲೇ ಅಡ್ಜಸ್ಟ್ ಮಾಡ್ಬಿಡ್ತೇನೆ ನಾನು. ಈ ಕಡೆನೂ ವೈಯಿಂದ ಗುಣಿಸ್ತೀನಿ, ಈ ಕಡೆನೂ ವೈಯಿಂದ ಗುಣಿಸ್ತೀನಿ. ಅರ್ಥ ಆಯ್ತಲ್ಲ? ಯಾಕೆಂದ್ರೆ ಮೂತ್ರದಲ್ಲಿ ಏನಿದೆ ವೈ ಅಂತಿದೆ ಅಲ್ವಾ, ಈ ಕಡೆನೂ ವೈಯಿಂದ ಗುಣಿಸ್ಬಿಡ್ತೀನಿ. ವೈ ಇಂಟು ವೈ ಡ್ಯಾಶ್ ಅಂತ ಆಯ್ತು, ಒನ್ ಪ್ಲಸ್ ಸೈನ್ ವೈ ಅಂತ ಆಯ್ತು. ಈ ಕಡೆ ಗುಣಿಸಿದ್ರೆ ಏನಾಗುತ್ತೆ? ವೈ ಅಂತ ಆಗುತ್ತೆ ಅಲ್ವಾ? ನೋಡು, ವೈ ಡ್ಯಾಶ್ ಅನ್ನು ಹೊರಗಡೆ ಇದೆ, ವೈ ಡ್ಯಾಶ್ ಅನ್ನು ಹೊರಗೆ ಇಟ್ಕೊಂಡ್ಬಿಡ್ತೀನಿ. ಆಯ್ತಾ? ಹಾಗಾದ್ರೆ ಇಲ್ಲಿ ಬರೋದು ವೈ ಡ್ಯಾಶ್ ಅನ್ನು ಹೊರಗೆ ತೆಗೆದ್ರೆ ವೈಯಿಂದ ಎರಡು ಗುಣಿಸ್ಬೇಕಾ? ವೈ ಪ್ಲಸ್ ವೈ ಇಂಟು ಸೈನ್ ವೈ ಅಂತ ಗುಣಿಸ್ತೆ ಈಸ್ ಈಕ್ವಲ್ ಟು ಈ ಕಡೆ ಇರ್ತೇನೋ ವೈ ಅಂತ ಕರೆಕ್ಟಾ? ಇದು ಆ ನೋಡು, ವೈ ಇಂಟು ಸೈನ್ ವೈ ಅನ್ನೋದು ಬಂತು ನಮಗೆ ಹೌದಾ? ಎಲ್ಲಿದೆ ಇದು ತಾನೇ, ವೈ ಇಂಟು ಸೈನ್ ವೈ ಅಂತ ಬಂತು. ಇನ್ನು ಉಳಿದಿದ್ದು ಏನು ಬರಬೇಕು? ಕಾಸ್ ವೈ ಪ್ಲಸ್ ಎಕ್ಸ್ ಅಂತ ಬರಬೇಕಲ್ವಾ? ಇದ್ರ ಪ್ರಕಾರ ಇಲ್ಲಿ ನೋಡ್ರಿ, ವೈ ಮೈನಸ್ ಕಾಸ್ ವೈ ಅಂದರೆ ಏನಂತಿದೆ? ಎಕ್ಸ್ ಅಂತಿದೆ ಅಲ್ಲ. ವೈ ಅಂದರೆ ಏನಾಗುತ್ತೆ? ಎಕ್ಸ್ ಇದೆ ಅಲ್ವಾ? ಇದು ಈ ಕಡೆ ಬಂದರೆ ಪ್ಲಸ್ ಕಾಸ್ ವೈ ಅಂತನಾ? ಹಾಗಾದ್ರೆ ವೈ ಜಾಗದಲ್ಲಿ ಅದನ್ನು ಬರ್ತೀನಿ ನಾನು. ವೈ ಅಂದರೆ ಏನಂತಿದೆ? ಇದು ಫಸ್ಟ್ ಬರ್ಕೊಂಬಿಡ್ತೀನಿ, ವೈ ಇಂಟು ಸೈನ್ ವೈ ಬರ್ಕೊಂಬಿಟ್ಟೆ. ಪ್ಲಸ್ ವೈ ಅಂದರೆ ಇಷ್ಟ, ಇದು ಉಲ್ಟಾ ಬರುತ್ತೀನಿ. ಏನಂತಿದೆ? ಫಸ್ಟ್ ಕಾಸ್ ವೈ ಬರುತ್ತೀನಿ, ಆಮೇಲೆ ವೈ ಬರುತ್ತೀನಿ ಇಂಟು ವೈ ಡ್ಯಾಶ್
ಇಸ್ ಈಕ್ವಲ್ ಟು ವೈ ಅಂತ ಅದು ನೋಡು ನೀನು ಉತ್ತರ ಬಂತೇನು ಅಂತ ಬಂತ ಅರ್ಥ ಆಗ್ತಾ ಇದೆ ಏನು ಮಾಡಿದ್ದೀನಿ ಅಂತ ಇದು ಎಕ್ಸ್ ಇದು ಇದು ಎಕ್ಸ್ ತಾನೇ ಎಕ್ಸ್ ಅದು ಉತ್ತರ ಬಂದಿದೆ ಅಲ್ವಾ ಅಲ್ಲಿಗೆ ಎಷ್ಟೇ ಲೆಕ್ಕ ಆಯ್ತು ಎಂಟನೇ ಲೆಕ್ಕ ಆಯ್ತು ಒಂಬತ್ತನೇ ಲೆಕ್ಕಕ್ಕೆ ಬರೋಣ ಒಂಬತ್ತನೇ ಲೆಕ್ಕ ಕನ್ಸಿಡರ್ ಏನಂತ ಇದೆ ಅಲ್ಲಿ ಲೆಕ್ಕ ಅದು ತಾನೇ ಇದು ಲೆಕ್ಕ ಅದನ್ನು ಈ ಕಡೆ ಹಾಕೊಳ್ತೀನಿ ಎಕ್ಸ್ ಪ್ಲಸ್ ವೈ ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಈಸ್ ಈಕ್ವಲ್ ಟು ಝೀರೋ ಡಿಫ್ರೆನ್ಷಿಯೇಟ್ ಮಾಡೋಣ ಎಕ್ಸ್ಗೆ ಒಂದು ಪ್ಲಸ್ ವೈಗೆ ವೈ ಡ್ಯಾಶು ಮೈನಸ್ ಟ್ಯಾನ್ ಇನ್ವರ್ಸಿಗೆ ವಂಡರ್ ಬೈ ಒನ್ ಪ್ಲಸ್ ವೈ ಸ್ಕ್ವೇರು ಕರೆಕ್ಟಾ ವೈಗೆ ವೈ ಡ್ಯಾಶು ಈಸ್ ಈಕ್ವಲ್ ಟು ಝೀರೋಕ್ಕೆ ಝೀರೋ ಒನ್ ಪ್ಲಸ್ ವೈ ಸ್ಕ್ವೇರ್ ಇಂದ ಎಲ್ಲ ಗುಣಿಸೋಣ ಒನ್ನಿಂದ ಒನ್ ಪ್ಲಸ್ ವೈ ಸ್ಕ್ವೇರ್ ಗುಣಿಸಿದ್ರೆ ಒನ್ ಪ್ಲಸ್ ವೈ ಸ್ಕ್ವೇರು ಪ್ಲಸ್ ಕರೆಕ್ಟಾ ಇದರಿಂದ ಇದು ಗುಣಿಸಿದ್ರೆ ಒನ್ ಪ್ಲಸ್ ವೈ ಸ್ಕ್ವೇರ್ ಇಂಟು ವೈ ಡ್ಯಾಶ್ ಅಂತಾಯ್ತು ಮೈನಸ್ ವೈ ಡ್ಯಾಶ್ ಅಂತಾಯ್ತು ಈಸ್ ಈಕ್ವಲ್ ಟು ಝೀರೋ ಕರೆಕ್ಟಾ ಇದು ಒನ್ ಪ್ಲಸ್ ವೈ ಸ್ಕ್ವೇರ್ ಇರಲಿ ಪ್ಲಸ್ ಇವೆರಡು ಕಾಮನ್ ಇರೋದು ವೈ ಡ್ಯಾಶು ಹೊರಗೆ ತೆಗೆದ್ರೆ ಒನ್ ಪ್ಲಸ್ ವೈ ಸ್ಕ್ವೇರು ಮೈನಸ್ ಒನ್ ಅಂತಾಯ್ತು ಈಸ್ ಈಕ್ವಲ್ ಟು ಝೀರೋ ಇದು ಮತ್ತು ಇದು ಕ್ಯಾನ್ಸಲ್ ಆಯ್ತು ಅಲ್ವಾ ಒನ್ ಪ್ಲಸ್ ವೈ ಸ್ಕ್ವೇರ್ ಅಂತಿದೆ ಪ್ಲಸ್ ಇದು ಇದು ಸೇರಿದೆ ವೈ ಸ್ಕ್ವೇರ್ ಇಂಟು ವೈ ಡ್ಯಾಶ್ ಅಂತಿದೆ ಈಸ್ ಈಕ್ವಲ್ ಟು ಝೀರೋ ಇದು ಉತ್ತರ ಬರದೇ ಇಲ್ಲ ಅಲ್ಲ ನಾನು ಅದು ಉತ್ತರ ಬರ್ತೀನಿ ಒನ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವೈ ಡ್ಯಾಶ್ ಈಸ್ ಈಕ್ವಲ್ ಟು ಝೀರೋ ದಟ್ ಈಸ್ ದಿ ಆನ್ಸರ್ ಅದು ಬರಿಬೇಕಾಯ್ತು ಬರಲಿಲ್ಲ ಇದು ಅರ್ಥ ಆಯ್ತಾ ದಟ್ಸ್ ಆಲ್ ಥ್ಯಾಂಕ್ಸ್